ಹಾಯ್ ಫ್ರೆಂಡ್ಸ್, ವೆಲ್ಕಮ್. ಸ್ಟಾರ್ಟ್ ಆಗ್ಬಿಟ್ಟಿದೆ, ನಮ್ಮ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗ್ತಿದೆ ಅಲ್ವಾ. ಸೊ ನಾವು ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾ, ಬನ್ನಿ ವಿಡಿಯೋಲ್ಗೆ ಹೋಗೋಣ. ಕರ್ಡ್ನ ನೀವು ಜಾಸ್ತಿ ಉಪಯೋಗ ಮಾಡಿ ಡೈರೆಕ್ಟ್ ಕರ್ಡ್ ಬಂದ್ಬಿಟ್ಟು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಫೇಸ್ ವಾಶ್ ಮಾಡೋಕ್ಕೆ ಮುಂಚೆ ಒಂದು 10 ಮಿನಿಟ್ಸ್ ಡ್ರೈ ಆಗಲಿ, ಅದಾದಮೇಲೆ ವಾಶ್ ಮಾಡಿ. ತುಂಬ ಸಾಫ್ಟಾಗಿಡುತ್ತೆ ನಿಮ್ಮ ಫೇಸ್ನ. ಇನ್ನೊಂದು ಬಂದ್ಬಿಟ್ಟು ನೀವು ಹಾಲು ಕಾಯಿಸ್ತೀರಲ್ವ, ಹಾಲು ಕಾಯಿಸಿದಾಗ ಮೇಲ್ಗಡೆ ಬಂದ್ಬಿಟ್ಟು ಕ್ರೀಮ್ ಬರುತ್ತೆ ಅಲ್ವಾ, ಆ ಕ್ರೀಮ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡು ಸೇಮ್ ಡೇ ಅಪ್ಲೈ ಮಾಡಬೇಡಿ, ಸ್ಟೋರ್ ಮಾಡಿ ಇಟ್ಕೊಳ್ಳಿ ರೆಫ್ರಿಜರೇಟರಲ್ಲಿ. ನೆಕ್ಸ್ಟ್ ಡೇ ಅದನ್ನು ಅಪ್ಲೈ ಮಾಡಿ. ಸೊ ಅವಾಗ ನಿಮ್ಮ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ನೀವು ಫ್ರೂಟ್ ಪ್ಯಾಕ್ಸ್ನ ಟ್ರೈ ಮಾಡ್ಬೋದು, ಪಪಾಯ ವಿತ್ ಹ್ಯಾಲೋವೆರಾ ಜೆಲ್, ಮತ್ತು ಬನಾನಾ ವಿತ್ ಹನಿ, ಫ್ರೂಟ್ಸ್ ವಿತ್ ಕರ್ಡ್ ನೀವು ಯೂಸ್ ಮಾಡ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ, ಮಾಯಿಶ್ಚರ್ಡ್ ಮತ್ತು ಗ್ಲೋಯಿಂಗ್ ಆಗಿ ಇಟ್ಕೊಳ್ಳುತ್ತೆ. ಮತ್ತು ನೀವು ಆಯಿಲ್ಸ್ ಫೇಸ್ ಎಸೆನ್ಷಿಯಲ್ ಆಯಿಲ್ಸ್ನ ಜಾಸ್ತಿ ಉಪಯೋಗ ಮಾಡ್ಬೋದು ನೈಟ್ CTM ಪ್ರೊಸೆಸ್ ಆದಮೇಲೆ. ಹಂಗಿಲ್ಲ ಅಂದರೆ ನೀವು ಬಂದ್ಬಿಟ್ಟು ವಿಟಮಿನ್ ಇ ಆಯಿಲ್ ಆದರೂ ನೀವು ಅಪ್ಲೈ ಮಾಡಿ ನೈಟ್ ಒಂದು 1/2 hour ಬಿಟ್ಬಿಟ್ಟು ನೀವು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ನಿದ್ದೆ ಮಾಡ್ಬೋದು. ಯೂಶ್ವಲಾಗಿ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇರ್ತೀರಲ್ವ, ಬಟ್ ಈ ಮಾನ್ಸೂನ್ ಸೀಸನ್ನಲ್ಲಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಅಮೌಂಟ್ ನೀವು ಬಳಸಬೇಕು. ಸೊ ಅವಾಗ ತುಂಬ ಹೊತ್ತಿಗೆ ಬಂದ್ಬಿಟ್ಟು ಅದು ಸಾಫ್ಟಾಗಿ ಇಟ್ಕೊಳತ್ತೆ ನಿಮ್ಮ ಫೇಸ್, ಮಾಯಿಶ್ಚರ್ಡ್ ಆಗಿಡತ್ತೆ ಫೇಸ್ನ. ಸೊ ನಿಮಗೆ ಯಾವುದು ಡ್ರೈನೆಸ್ ಆಗಲ್ಲ, ಸ್ಕಿನ್ ಡ್ಯಾಮೇಜ್ ಏನೂ ಆಗಲ್ಲ. ಸೊ ಈ ಸೀಸನಿಂದ ನಮ್ಮ ಸ್ಕಿನ್ನ ಬಂದ್ಬಿಟ್ಟು ನಾವು ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ, ಹೋಪ್ ನಿಮಗೆ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ನನ್ನ ಫಾಲೋ ಮಾಡ್ತೀನಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಮುಂದೆ ಒಂದು ಎಕ್ಸೈಟಿಂಗ್ ವಿಡಿಯೋ ಜೊತೆ ಬಂದು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಶ್ರೀಪ್ರೆಸ್ ಸೈನಿಂಗ್.